ಿನ ಮತ್ತೊಂದು ಸುದ್ದಿ ಸಿ ಎಂ ಸಿದ್ದರಾಮಯ್ಯಗೆ ಒಂದು ರೀತಿ ಸಂಕಷ್ಟ ಅಂತ ಹೇಳ್ಬೋದು ಚುನಾವಣಾ ಟೈಮಲ್ಲಿ ಗ್ಯಾರಂಟಿಗಳ ಅಬ್ಬರದ ಪ್ರಚಾರ ಏನು ಮಾಡಿದರು ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ವರುಣಾ ಕ್ಷೇತ್ರದ ಒಬ್ಬರು ಕೋರ್ಟ್ನಲ್ಲಿ ಕೇಸ್ ಹಾಕಿದರು ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಿ ಎಂ ಸಿದ್ದರಾಮಯ್ಯನವರಿಗೆ ತುರ್ತು ನೋಟಿಸನ್ನು ಜಾರಿ ಮಾಡಲಾಗಿದೆ ಎಸ್ ಏನಪ್ಪ ಇದು ಅಂದರೆ ಗ್ಯಾರಂಟಿ ಘೋಷಣೆಗಳ ಮೂಲಕ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ ಅಂತ ಆರೋಪಿಸಿ ಸಿದ್ದರಾಮಯ್ಯನವರ ಮೇಲೆ ದೂರನ್ನು ದಾಖಲಾಗಿತ್ತು ಸಿದ್ದರಾಮಯ್ಯ ಅವರ ಶಾಸಕತ್ವವನ್ನು ಅಸಿಂಧು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ಈಗ ನೋಟಿಸನ್ನು ಜಾರಿ ಮಾಡಿದೆ ಚುನಾವಣಾ ಸಮಯದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು ಈ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆದಿತ್ತು ಆದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ ನೂರಿಪ್ಪತ್ತ ಮೂರು ಬಾರ್ ಒಂದು ಪ್ರಕಾರ ಅಮಿತ್ ಶಾ ಒಡ್ಡುವಂತಿಲ್ಲ ಇದನ್ನು ಉಲ್ಲಂಘಿಸಿ ಮಹದಾರಿಗೆ ಗ್ಯಾರಂಟಿ ಕಾರ್ಡ್ ವಿತರಿಸಿ ಆಮಿಷವನ್ನು ಒಡ್ಲಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಅವರು ಶಾಸಕರಾಗಿ ಆಯ್ಕೆಯಾಗಿರೋದನ್ನು ಅಸಿಂಧುಗೊಳಿಸಬೇಕು ಅಂತ ವರ್ಣದಲ್ಲೇ ಇರ್ತಕ್ಕಂಥ ಕೆ ಎಮ್ ಶಂಕರ್ ಅನ್ನೋರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಈಗ ವಿಚಾರಣೆ ಮಾಡುವಂಥ ಕೋರ್ಟ್ ಈಗ ನೋಟಿಸನ್ನು ಕೊಟ್ಟಿದೆ ಸೊ ಹಿಂದೆ ಪ್ರಚಾರ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಕುಮಾರ್ ಇಬ್ಬರು ಕೂಡ ಸಹಿಯನ್ನು ಹಾಕಿ ಏನು ಈ ಗ್ಯಾರಂಟಿ ವಿಚಾರವಾಗಿ ಸಾಕಷ್ಟು ಪ್ರಚಾರವನ್ನು ಮಾಡಿದರು ಅದು ಪ್ರಚಾರದ ಭಾಗ ಗ್ಯಾರಂಟಿ ಯೋಜನೆಗಳು ಪ್ರಣಾಳಿಕೆ ಅಂತ ಹೇಳ್ಬೋದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಮೋಸ್ಟ್ಲಿ ಕೇಸು ಆಗುತ್ತೆ ಆಮಿಷ ಅಲ್ಲ ಅಂದರೆ ದುಡ್ಡೇನು ಕೊಟ್ಟಿಲ್ಲ ಸರ್ಕಾರದ ಭಾಗವಾಗಿ ನಾವು ಕೊಡ್ತೀವಿ ಈಗ ಎಲ್ಲ ಪಕ್ಷಗಳು ಭರವಸೆ ಕೊಡುತ್ತೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತೆ ಸೊ ಪ್ರಣಾಳಿಕೆಯ ಬಿಡುಗಡೆಯಾಗಿಯೇ ಗ್ಯಾರಂಟಿ ಒನ್ ಟು ತ್ರೀ ಫೋರ್ ಫೈವ್ ಅದು ಗ್ಯಾ ಪ್ರಣಾಳಿಕೆಯ ಭಾಗ ಅಂತ ಹೇಳ್ಬೋದು ಬಹುಶಃ ಕೇಸು ಹೋಗ್ಬೋದು ಒಟ್ಟಿನ ನೋಟಿಸ್ ಕೊಟ್ಟಿದೆ ಸೆಪ್ಟೆಂಬರ್ನಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ನೋಡೋಣ ಸಿದ್ಧರಾಮಯ್ಯನ ವಕೀಲರು ಇದಕ್ಕೆ ಯಾವುದೇ ಉತ್ತರವನ್ನು ಕೊಡ್ತಾರೆ ಅಂತ